ಇದು ಸಂಡೂರು ವಿಧಾನಸಭಾ ಕ್ಷೇತ್ರ ಸಂಡೂರು ಕೂಡ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಿದೆ ತುಕಾರಾಮ್ ಕಾಂಗ್ರೆಸ್ನ ಸಿಟಿಂಗ್ ಎಮ್ ಎಲ್ ಎ ಅವರೇ ಕಂಟೆಸ್ಟ್ ಮಾಡ್ತಾರೆ ಇಂದ ಇಲ್ಲಿಗೆ ಬಿ ಜೆ ಪಿಯಿಂದ ಬರ್ತಾರೆ ಅನ್ನೋ ಒಂದು ಚರ್ಚೆ ಈಗ ಇಪ್ಪತ್ತ್ ಮೂರನೇ ತಾರೀಕು ರಾಮ್ಲು ದೊಡ್ಡ ಸಮಾವೇಶವನ್ನು ಮಾಡಿ ಅಮಿತ್ ಶಾ ಕೂಡ ಕರೆಸಿದ್ದಾರೆ ಹಾಗಾಗಿ ಇಲ್ಲೇ ನಿಂತ್ಕೊಬಹುದು ಅನ್ನೋ ಒಂದು ಚರ್ಚೆ ಸೊ ಅಮಿತ್ ಶಾನ ಸಂಡೂರು ಕರೆಸಿ ಬಳ್ಳಾರಿಗೆ ಸಭೆ ಮಾಡಿದಿಲ್ಲ ಸಂಡೂರು ಕರೆಸಿ ಇಲ್ಲಿ ಸಮಾವೇಶ ಮಾಡಿದ್ರು ಅನ್ನೋದು ಹಾಗಾಗಿ ರಾಮುಲು ಇಲ್ಲಿ ಬರೋದಕ್ಕೆ ಬಹುತೇಕ ಕನ್ಫರ್ಮ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸಂಡೂರಿಗೆ ಸೊ ಯಾಕೆ ಸಂಡೂರು ಆಯ್ಕೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ ತುಂಬಾ ಪಕ್ಕ ಕಾಂಗ್ರೆಸ್ ಅದು ಹೆಂಗಿ ಬಿಜೆಪಿ ಹೆಂಗ್ ನಿಲ್ಲಿ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ ಬಟ್ ಶ್ರೀರಾಮುಲು ಇಲ್ಲಿ ಅವರ ಬಿ ಎಸ್ ಆರ್ ಪಕ್ಷ ರನ್ನರ್ ಅಪ್ ಆಗಿತ್ತು ಹಾಗಾಗಿ ಹದಿಮೂರರಲ್ಲಿ ಸೊ ಸ್ವಲ್ಪ ವೋಟ್ಸ್ ಅನ್ನೋ ಒಂದು ಆಕಾಂಕ್ಷೆ ಇದಂತೆ ಕಾಣಿಸ್ತಿದೆ ಹಾಗಾಗಿ ರಾಮುಲು ಅಂದ್ರೆ ರಾಮುಲು ಅಂತ ನಾಯಕರು ನಾನು ಹತ್ತು ಕಡೆ ನಿಂತರು ಗೆಲ್ತೀನಿ ಅನ್ನೋ ಕೆಪಾಸಿಟಿ ಗಳಿಸ್ಕೋಬೇಕಾಗಿತ್ತು ಹ್ಮ್ ಮೊಳಕಾಲ್ ಮೊದಲು ಬಿಜೆಪಿ ಗೆಲ್ಲ ಹ್ಮ್ ರಾಮುಲು ಅವರು ನಿಂತರು ಗೆಲ್ಲಲ್ಲ ಹ್ಮ್ ಈಗ ಆ ಪರಿಸ್ಥಿತಿ ಬಂದಿದೆ ಈಗ ಬಳ್ಳಾರಿ ಗ್ರಾಮೀಣ ಹುಡುಕೋದಿಲ್ಲ ಅವಕಾಶ ಕೊಟ್ಟಾಗ ಬಳ್ಸ್ಕೋಬೇಕು ಜನ್ಗಳಿಗೆ ಒಳ್ಳೇದ್ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ರಾಮುಲು ಅಂತ ಲೀಡರ್ ಗಳಿಗೂ ಈ ತರ ಸನ್ನಿವೇಶ ಬರ್ತಲ್ಲ ಅನ್ನೋದಿಲ್ಲ ದುರಂತ ಕೆಲಸಗಾರ ಮಾತ್ರ ಜನ ಅವಕಾಶ ಕೊಡ್ತವ್ರ ಅಂತಿದ್ರೆ ಅರ್ಥ ಸರಳ ಸಜ್ಜನಿಕೆ ನೋಡಿ ಅಜ್ಜ ಗೆಲ್ತಾರೆ ಅಂತಾರಪ್ಪ ಮೊಳಕಾಲ್ಮುರಲ್ಲಿ ತಿಪಜ ತಿಪ್ಪ ಅದನ್ನೇ ಹೇಳ್ತಿರೋದು ದುಡ್ಡು ಲಾರಿ ಗಟ್ಟಲೆ ತುಂಬಕೊಂಬಂದ್ ಚೆಲ್ತಿವಿ ಅಂದ್ರೆ ಜನ ಓಟ್ ಹಾಕಲ್ಲ ರಾಮುಲು ಸನ್ನಿವೇಶ ಕಂಡ್ರೆ ನನಗೆ ಕನಿಕರವಿದೆ ರಾಮುಲು ಅಂತ ನಾಯಕರು ಕೂಡ ಕ್ಷೇತ್ರ ಹುಡುಕ್ತಾ ಇರೋದಿಯಲ್ಲ ಅದ್ರ ಬಗ್ಗೆ ಬೇಜಾರಿದೆ ಎಷ್ಟೇ ದೊಡ್ಡ ಲೀಡರ್ ಆದ್ರೂ ಜನಗಳಿಗೆ ಅವಕಾಶ ಮಾಡ್ಲಿಲ್ಲ ಜನಗಳ ಪರವಾಗಿ ಕೆಲಸ ಮಾಡ್ಲಿಲ್ಲ ಜನಗಳಿಗೆ ಸ್ಪಂದಿಸಲಿಲ್ಲ ಅಂತಂದ್ರೆ ಹಿಂಗಾಗತ್ತೆ ಬಟ್ ತುಕಾರಾಮ್ ಸಾಂಗ ರಾಮುಲು ಸಾಂಗ ಅಂದ್ರೆ ತುಕಾರಾಮ್ ವೀಕ್ಷಣಕ್ಕೆ ಬಿಕಾಸ್ ಆಫ್ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಬೇರೆ ಇವ್ರೇನೋ ಮುತ್ಕಿದ್ ಕೊಟ್ಟವ್ರಲ್ಲ ರಾಮುಲು ಮತ್ತೆ ಸಂತೋಷಗಳೆಲ್ಲ ಮುತ್ಕೊಂಡ್ರೆ ಪ್ರೀತಿಯ ಆಲಿಂಗನ ಮಾಡಿ ಒಂದು ಮುತ್ಕೊಟ್ಟು ಮಾಡಿದ್ದಾರೆ ನೋಡಬೇಕು ಬಟ್ ಇಲ್ಲಿ ಕಾಂಗ್ರೆಸ್ ಹೊರತಾಗಿನ ಆತ್ಮೀಯ ಸಂಬಂಧ ಅಂತ ಯಾಕೆ ಬೇರೆ ಟೈಮ್ ಹೋಗಿ ಹೇಳಿದ್ರೆ ಅದ್ ಮಾಡ್ಬೇಕಾಯ್ತು ಜೊತೆ ಸಿಕ್ಕಿದ್ರಲ್ಲ ಅವಕಾಶವಾದಿ ರಾಜಕಾರಣ ರಾಮುಲು ಎಲ್ಲೇ ನಿಂತರು ಗೆಲ್ತೀನಿ ಅನ್ನೋ ಒಂದು ಬ್ರ್ಯಾಂಡ್ ಮಾಡ್ಕೋಬೇಕಾಗಿತ್ತು ಕೆಲಸ ಮಾಡಬೇಕು ಬರೀ ಅವ್ರಿಗೆ ಹದಿನೆಂಟರಲ್ಲಿ ಚಾನ್ಸ್ ಚೇಂಜ್ ಆಗ್ಬಿಡಿ ಎರಡು ಕ್ಷೇತ್ರ ಕೊಟ್ರಲ್ಲ ಬಾದಾಮಿ ಮತ್ತೆ ಮೊಳಕಾಲ್ಮೂರು ಎರಡು ಚಾನ್ಸ್ ಅಲ್ಲ ಈಗ ನೋಡಿ ಜೆ ಎನ್ ಗಣೇಶು ಒಂದ್ಸರ್ ಗೆದ್ದ ಗೆಂಗ್ ಕ್ಷೇತ್ರ ಗಟ್ಟಿ ಮಾಡ್ಕೊಂಡ ಮನುಷ್ಯ ಅಲ್ಲ ಇವ್ರ ಕ್ಷೇತ್ರ ಬೆಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಗಟ್ಟಿ ಮಾಡ್ಕೊಂಡಿದ್ರು ಬೇರೆ ಕಡೆ ಕಳ್ಸಿಬಿಟ್ರಲ್ಲ ಹಾಗಾಗಿ ಕಳ್ಸದ್ ಪ್ರಶ್ನೆ ಇಲ್ಲ ನಿಮ್ಮನ್ನ ಕಳ್ಸಿದ್ ಯಾಕೆ ಹೇಳಿ ನೀವ್ ಹೀರೋ ಎಲ್ಲೋದ್ರು ನೀವು ಉದ್ದಾರ ಹೇಳ್ತೀರಿ ಅಂತ ಅಲ್ವಾ ಇದು ಹೀರೋ ಅಂದ್ರೆ ಅದು ರಾಮುಲು ಶಕ್ತಿ ಇಲ್ಲ ರಾಮುಲ್ ಇಲ್ಲ ಅಂದ್ರೂ ಗ್ರಾಮೀಣದಲ್ಲಿ ಗೆಲ್ತಾ ಇದ್ರು ಅಂತಂದ್ರೆ ಅಂದ್ರೆ ಅದು ಸಂಘಟನಾ ಶಕ್ತಿ ಇತ್ತು ಅಂತ ಯಾಕೆ ಮೊಳಕಾಲ್ ಮೂರ್ ಮತ್ತೆ ಗೆದ್ದು ಓಡ್ ಬಂದವರು ಇಲ್ಲಿಗೆ ಹೋಗ್ಲಿ ಇಲ್ಲ ಅದನ್ನೇ ಹೇಳ್ತಾರೆ ಅದು ಮಾಡಿ ನೀವು ಹಿಂದೆ ಏನೇ ಆಗಿರಬಹುದು ಹಿಂಗೆ ಪ್ರತಿ ಬೆಳೆ ಕೂಡ ವ್ಯವಸಾಯ ಮಾಡ್ಬೇಕು ಸರ್ ಮೊದಲನೇ ಬೆಳೆಯಲ್ಲಿ ನಾವು ಎಕರೆಗೆ ಐವತ್ತು ಅರವತ್ತು ಟನ್ ಕಬ್ಬಿಳದ ಅನ್ಬಿಟ್ಟು ಸುಮ್ನ ಆಗ್ಬಿಟ್ರೆ ಇದೇ ಎಂಬತ್ತಾಗ್ಬಿಡಲ್ಲ ಉಳಬೇಕು ಮುರಿ ಕಟ್ಟಬೇಕು ಹಾಕ್ಬೇಕು ನೀರಾಯಿಸ್ಬೇಕು ವ್ಯವಹಾರ ಮಾಡ್ಬೇಕು ಇಲ್ಲದ್ ಬಂದ್ಬಿಟ್ಟದ ಅಲ್ಲಿ ಹಾಗಾಗಿ ಎಂತ ಲೀಡರ್ ಆದ್ರೂ ಜನಗಳ ಜೊತೆ ಬರಲಿಲ್ಲ ಕೆಲಸ ಮಾಡ್ಲಿಲ್ಲ ಅಂದ್ರೆ ತುಪ್ಪಕ್ ತುಪ್ಪಕ್ ಅಂತ ಬಟ್ ಸಂಡೂರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ರಾಮುಲು ಬಂದರೆ ಹ್ಮ್ ಆದ್ಮೇಲೆ ಹ್ಮ್ ಬೇರೆ ಚೇಂಜ್ ಆಗ್ಬಹುದು ಹ್ಮ್ ನೋಡ್ಬೇಕು ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ